ಕಮೆಂಟ್ ಒಂದು ಕೂಟದ ಪರವಾಗಿ ಚಿಕ್ಕ ಕಾಣಿಕೆ ಥ್ಯಾಂಕ್ ಯು ರಶ್ಮಿ ನೀನು ದಿನ ದೇವರನ್ನ ಏನೋ ಬೇಡ್ಕೊಂತ ಇರ್ತೀಯಲ್ಲ ಏನು ಬೇಡ್ಕೊಂತ ಇರ್ತೀಯಾ ಅದೇ ರೀ ನನ್ನ ನಿಮ್ಮನ್ನ ನಮ್ಮ ಅಪ್ಪ ಅಮ್ಮನ ನಿಮ್ಮ ಅಪ್ಪ ಅಮ್ಮನ ಇಲ್ಲಿರೋ ಎಲ್ಲರನ್ನೂ ಚೆನ್ನಾಗಿಟ್ಟಿರಪ್ಪ ದೇವರೇ ಅಂತ ಬೇಡ್ಕೊಂತ ಇರ್ತೀನಿ ಎಷ್ಟು ಒಳ್ಳೆ ಒಳ್ಳೆ ರಶ್ಮಿ ನೀನು ನಮ್ಮೆಲ್ಲರೂ ಚೆನ್ನಾಗಿರಬೇಕು ಅಂತ ಬೇಡ್ಕೊಂತೀಯಲ್ಲ ಹೌದು ನಿನ್ನ ಬೇಡಿಕೆ ಈಡೇರಿದ್ರೆ ಏನು ಮಾಡ್ತೀಯಾ ಬೇಡಿಕೆ ಈಡೇರಿದ್ರೆ ನನ್ನ ಗಂಡಂದು ಕೂದಲು ಮುಡಿ ಕೊಡ್ತೀನಪ್ಪ ಅಂತ ಅರ್ಕೆ ಒತ್ತುಕೊಂಡಿದ್ದೀನಿ ಇದೆಂತ ನ್ಯಾಯ ಕಣೆ ನಿನ್ನ ಬೇಡಿಕೆ ಈಡೋದ್ರೆ ನನ್ನ ಕೂದಲು ಬಲಿನಾ ಅಲ್ಲ ರೀ ಆಗ್ಲೇ ಅರ್ಧ ಹೋಗಿದೆ ಇರೋದಿನ್ನ ಅರ್ಧ ಅದಕ್ಕೆ ಯಾಕ್ರಿ ಇಷ್ಟೊಂದು ಟೆನ್ಷನ್ ತಗೊಂತೀರಾ ಅಲ್ಲ ಕಣೆ ಒಂದು ವೇಳೆ ಮುಂದಿನ ವರ್ಷದಲ್ಲಿ ಕೂದಲು ಫುಲ್ ಹೋಗದೆ ಇದ್ರೆ ಮುಂದಿನ ವರ್ಷದಲ್ಲಿ ಹೋಗದೆ ಇದ್ರೆ ತಲೆ ಕೆಡಿಸ್ಕೊಳ್ಳೋ ಅಷ್ಟೇ ಇಲ್ಲ ಹರಕೆ ತೀರ್ಸಕ್ಕೆ ಐದು ವರ್ಷ ಟೈಮ್ ಇರುತ್ತೆ ಮುಂದಿನ ವರ್ಷ ಹೋಗದೆ ಇದ್ರೆ ಅದ್ರ ಮುಂದಿನ ವರ್ಷ ಅದ್ರ ಮುಂದಿನ ವರ್ಷ ಹೋಗದೆ ಇದ್ರೆ ಅದ್ರ ಮುಂದಿನ ವರ್ಷ ಐದು ವರ್ಷದಲ್ಲಿ ಖಂಡಿತವಾಗ್ಲೂ ಹೋಗತ್ತೆ ಕಣ್ರಿ ಇನ್ಮೇಲೆ ಹೇಳ್ತೀನಿ ನೋಡು ದೇವ್ರಿಗೆ ನೀನು ಕಡ್ಡಿ ಹಚ್ಬೇಡ ನಾನೇ ಕಡ್ಡಿ ಹಚ್ಚಿನ ತಾಯಿ ಅದನ್ನು ನಾನೇ ಮಾಡ್ತೀನಿ ಇವಾಗ ಹಾಡಲ್ಲ ನಗುವ ನಯನ ಮಧುರ ಮೌನ ಯಪ್ಪ ಏನೋ ಇನ್ನೊಂದು ಶುರು ಆಗೋಯ್ತು ವಿವಿಧ ಭಾರತಿ ಇದೇ ಆಗೋಗಿದೆ ವಿವಿಧ ಭಾರತಿ ಅಲ್ಲ ಕಣೆ ಇಳಿಯರಾಜನ್ ಮ್ಯೂಸಿಕ್ ಇದು ಎಕ್ಸಾಕ್ಟ್ಲಿ ನಿಮಗೆ ಗೊತ್ತಿದೆ ಅಂತ ಟೆಸ್ಟ್ ಮಾಡ್ತಾ ಇದ್ದೆ ಇದನ್ನ ಹಾಡಲಿಕ್ಕೆ ಬರ್ತಾ ಇದ್ದಾರೆ ನಮ್ಮ ನಿತಿನ್ ಹಾಗೂ ನಮ್ಮ ಚಿರಪರಿಚಿತ ಚಿತ್ರರವರು ಕೆಲವು ಇನ್ನೂ ಕೆಲವು ಪ್ರಸಿದ್ಧ ಹಾಡುಗಳಿಗೆ ಹಾಡುಗಳನ್ನು ಕೆರಿಯೋಕೆ ಮಾಡಿದ್ದಾರೆ ಸೊ ಕೇಳಿ ಆನಂದಿಸಿ ಕನ್ನಡ ಕೂಟದ ಪರವಾಗಿ ನಿಮಗೊಂದು ಚಿಕ್ಕ ಕಾಣಿಕೆ ಧನ್ಯವಾದಗಳು ಮೆಲ್ಲು ಸಿರೆ ಸವಿಗಾನ ಎದೆ ಝಲ್ಲೆನೆ ಹೂವಿನ ಬಾಣ ಪ್ರಿಯತಮೆ ಹೇಳು ಪ್ರಿಯತಮ ಹೇಗಿದೆ ನನ್ನ ಸ್ವರ ಅಯ್ಯೋ ಯಾಕೆ ಹೇಳ್ತೀಯ ತಡ್ಕೊಳಕ್ಕೆ ಆಗ್ತಾ ಇಲ್ಲ ತಡ್ಕೊಳಕ್ಕೆ ಆಗ್ತಾ ಇಲ್ವಾ ಏನನ್ನ ತಲೆ ನೋವನ ಓ ಅವಾಗಿಂದ ನಾನು ನೋಡ್ತಾನೇ ಇದ್ದೀನಿ ನನಗಿನ್ನ ನೆನಪಿದೆ ಮಾಲ್ಡೀವ್ಸಿಗೆ ಕರ್ಕೊಂಡು ಹೋಗ್ಬಿಟ್ಟು ನೀನು ಹಿಂಗೆ ಹಾಡು ಹೇಳಿ 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 ನಾನು ತಲೆ ಕೆಡಿಸ್ತಾ ಇದ್ದಿದ್ದು ಅಲ್ಲ ಚಿನಾ ನೀನು ರಾತ್ರಿ ಅದೇನೋ ಬೀಡ ಗೀಡ ತಗೋಬಂದ್ಬಿಟ್ಟು ಕೊಟ್ಟಲ್ಲ ನಾನು ಅನ್ಕೊಳ್ತಾ ಇದ್ದೆ ನನ್ನ ಹಾಡುಗಳೆಲ್ಲ ನಿಂಗೆ ಇಷ್ಟ ಆಗಿ ನಾನು ತಿನ್ನು 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 ಅಂತ ಗಿಫ್ಟ್ ಕೊಡ್ತಾಯ ಅಂತ ಹಂಗೆ ತಪ್ಪು ತಿಳ್ಕೊಂಡಿರು ಬಟ್ ರಿಯಲ್ ರೀಸನ್ ಅಂದರೆ ನಿನ್ನ ಹಾಡು ತಡ್ಕೊಳಕ್ಕಾಗ್ತಿರ್ಲಿಲ್ವಲ್ಲ ಹಂಗಾದ್ರೂ ಬಾಯಿ ಮುಚ್ಚಲಿ ಅಂತ ಬೀಡ ತಂದ್ಕೊಟ್ಟೆ ನಿಂದು ಬರೀ ಜಗಳ ಕೈದೇ ಆಗೋಗಿದೆಯಲ್ಲ ಮದುವೆ ಆಗೋದ್ರಿಂದ ಕೆಲಸ ಮಾಡೋಣ ಇರು ಬಾ ಹಿಂದೆ ಬಾ ಹಿಂದೆ ಬಾ ನೀನು ನೋಡ್ಕೊತೀನಿ ನನಗೇನು ಆಗ್ತಲ್ಲ ಆ್ಯಕ್ಚುಲಿ ಖುಷಿಯಾಗಿದ್ದೀನಿ ಇಲ್ಲ ಇಷ್ಟೊಂದು ಮಕ್ಕಳನ್ನ ನೋಡೋಕ್ಕೆ ಎಷ್ಟು ಸಂತೋಷ ಆಗತ್ತಲ್ವಾ ಎಷ್ಟು ಬಣ್ಣ ಬಣ್ಣದ ಬಟ್ಟೆ ಹಾಕ್ಕೊಂಡು ಓಡಾಡ್ತಾ ಇದ್ದಾರೆ ಹೌದು ರಶ್ಮಿ ಆ್ಯಕ್ಚುಲಿ ಏನು ಗೊತ್ತಾ ಈ ಥ್ಯಾಂಕ್ ಯುನ ಇಲ್ಲಿರೋ ಪೇರೆಂಟ್ಸ್ ಕೇಳಬೇಕು ಯಾಕಂದರೆ ಮಕ್ಕಳನ್ನೆಲ್ಲ ಅಷ್ಟು ಬಣ್ಣ ಬಣ್ಣದಾಗಿ ಡ್ರೆಸ್ ಮಾಡಿ ನಮ್ಮ ಭಾಷೆ ನಮ್ಮ ಸಂಸ್ಕೃತಿ ನಮ್ಮ ಜನಗಳನ್ನೆಲ್ಲ ಪರಿಚಯ ಮಾಡ್ಕೊಳ್ಳೋಕ್ಕೋಸ್ಕರ ಇಂಥ ಒಂದು ಪ್ರದರ್ಶನಕ್ಕೆಲ್ಲ ಕರ್ಕೊಂಬರ್ತಾರೆ ಸೊ ಇಲ್ಲಿರುವ ಎಲ್ಲ ಪೇರೆಂಟ್ಸ್ಗೂ ಜೋರಾಗಿ ಚಪ್ಪಾಳೆ ಕೊಡಬೇಕಂತ ವಿನಂತಿ ನನಗೂ ನಂದು ಬಾಲ್ಯನೇ ನೆನಪಾಗ್ತಾ ಇದೆ ತಿಲಕ್ ನಾನು ಹೀಗೆ ಬಟ್ಟೆ ಹಾಕೊಂಡು ಖುಷಿ ಖುಷಿಯಾಗಿ ಓಡಾಡ್ಕೊಂಡಿರ್ತಿದ್ದೆ ಈಗಲೂ ಖುಷಿ ಖುಷಿಯಾಗಿ ನಗ್ನಗ್ತಾನೆ ಇದೆಯಲ್ಲ ರಶ್ಮಿ ಅದು ವೆರಿ ಸಬ್ಜೆಕ್ಟಿವ್ ಬಿಡು ನೀವು ನೋಡಬೇಕು ಆ್ಯಕ್ಚುಲಿ ಏನಕ್ಕೆ ತುಂಬ ನಮಗೆ ಹೆಮ್ಮೆ ಅನಿಸುತ್ತೆ ನೀವು ಮಕ್ಕಳನ್ನೆಲ್ಲ ಕರ್ಕೊಬಂದಾಗ ಅಂದರೆ ಕೆಲವು ಪೇರೆಂಟ್ಸು ಯಾವಾಗಲೂ ಮಕ್ಕಳನ್ನ ರ್ಯಾಂಕ್ ಬರಲಿ ರ್ಯಾಂಕ್ ಬರಲಿ ರ್ಯಾಂಕು ರ್ಯಾಂಕು ಅಂದರೆ ಓದಿ 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 ತಲೆ ಹಿಂಗೆ ಆಗ್ಬಿಟ್ಟಿರ್ತದೆ ಅಂದರೆ ಕೆಲವರು ಮಕ್ಕಳು ಓದೋದಿಲ್ಲ ನೋಡಿ ಫೇಲ್ ಆಗಿರ್ತಾರೆ ಅವ್ರು ನಿಂತ್ಕೊಳ್ಳೋದ ಸ್ಟೈಲ್ ನೋಡಿ ಹಿಂಗೆ ನಿಂತಿರ್ತಾರೆ ನೋಡಿ ನಮ್ಮ ಲೀಡರ್ಸ್ಗಳು ನಿಂತ್ಕೊತಾರೆ ನೋಡಿದಿರಾ ಹಿಂಗೆ ನೀವು ಎದೆ ಸೀಳ್ರಿ ನಾಲ್ಕು ಅಕ್ಷರ ಸಿಗಲ್ಲ ಬಟ್ ನಿಲ್ಲೋದು ಮಾತ್ರ ಹೀಗೆ ಹೀಗೆ ನಮ್ಮ ಮಿನಿಸ್ಟ್ರಿಗೊಬ್ಬರಿಗೆ ಈ ಇಬ್ಬರು ಪಿ ಎ ಇದ್ದರು ಹಿಂಗೆ ಅಂದರೆ ರ್ಯಾಂಕ್ ಸ್ಟೂಡೆಂಟ್ಸ್ ಎಲ್ಲ ಓದಿ 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 ಏನಾಗ್ತಾರೆ ಹೇಳಿ ಇಡೀ ಜೀವನ ಓದು ಬರೆದ ಮೇಲೆ ಹೋಗಿ ಪಿ ಎ ಆಗಿರ್ತಾರೆ
ಮಿನಿಸ್ಟ್ರು ಹೋಗಿ ಹೇಳಿದ್ರು, ಹೋಗಿ ಆ ಕೌನ್ಸಿಲರ್ಗೆ ಹೇಳು ರೋಡಲ್ಲೇ ಹೊಂಡ ಬಿದ್ದಿದೆ, ಹೋಗಿ ಮುಚ್ಚಕ್ಕೆ ಹೇಳು ಅಂತ. ರ್ಯಾಂಕಿಗೆ ಹೇಳಿದ್ರು, ರ್ಯಾಂಕು ಹೋದ. ಹೋಗ್ಬಿಟ್ಟು ಕೌನ್ಸಿಲರ್ ಅಂಕಲ್, ಕೌನ್ಸಿಲರ್ ಅಂಕಲ್ ಏನೋ ಅಂದರು, ನಮ್ಮ ರಸ್ತೆಯಲ್ಲಿ ಹೊಂಡ ಬಿದ್ದಿದೆ, ನೀವು ಆದಷ್ಟು ಕ್ವಿಕ್ಕಾಗಿ ಅದನ್ನು ಮುಚ್ಚಬೇಕಂತ ಮಿನಿಸ್ಟ್ರ್ ಹೇಳಿದ್ದಾರೆ. ನಮಗೇನು ಬೇರೆ ಕೆಲಸ ಇಲ್ಲ ಮಾಡೋಕ್ಕೆ, ಹೋಗ ಟೈಮ್ ಮುಗ್ದಾಗ ಮುಗಿಸ್ತೀವಿ. ಆಯ್ತು ಅಂಕಲ್, ಸರಿ ಸರ್. ಎಷ್ಟು ವಿನಯವಾಗಿ ಕೇಳ್ತಾರೆ ನೋಡಿ ರ್ಯಾಂಕು. 2 ವಾರ ಆಯಿತು, ಹೊಂಡ ಮುಚ್ಚಲಿಲ್ಲ. ಮಿನಿಸ್ಟ್ರ್ ಕೋಪ ಬಂತು, ಫೇಲ್ನ ಕಳಿಸ್ರು. ಏಯ್ ಫೇಲ್, ಹೋಗೋ ಹೇಳ್ಬಿಟ್ ಬಾ ಅಂತ. ಫೇಲ್ ಹೋದ. ಏನಯ್ಯ ಹೊಂಡ ಮುಚ್ಚೋಕೆ ಹೇಳಿ 2 ವಾರ ಆಗಿದೆ, ಅಲ್ಲಿ ಹೆಣ್ಮಕ್ಳು ವಯಸ್ಸಾದವ್ರ ಮಕ್ಕಳೆಲ್ಲ ಹೊಂಡಲ್ ತಿಳ್ಬಿದ್ದು ಸಾಯ್ತಾ ಇದ್ದಾರೆ, ಏನು ಮಾಡ್ತಾಯ್ಯಾ ಅಂತ. ಹೌದಾ ಅಣ್ಣ, ನಡೀರಣ್ಣ, ಯಾವ ಹೊಂಡ ತೋರಿಸಿ ತೋರಿಸಿ ಅಂತ. ಸೊ ನೀವು ಹೇಳೋ ರೀತಿ ಇಲ್ಲದಿರಬೇಕು. ರ್ಯಾಂಕು ಫೇಲ್ ಅಂದಾಗ ಮನೆವರೆಗೂ ಹೆಂಗೆ ಬರುತ್ತೆ ನೋಡಿ. ಮನೇಲಿ ತಾಯಿಗೆ 2 ಮಕ್ಕಳು, ಒಬ್ಬ ಹಿಂಗೆ ರ್ಯಾಂಕ್ ಸ್ಟೂಡೆಂಟು, ಇನ್ನೊಬ್ಬ ಹಿಂಗೆ ಬರೀ ಫೇಲು. ರ್ಯಾಂಕ್ ಸ್ಟೂಡೆಂಟ್ ನೀವು ಏನೇ ಕೇಳಿ ಆನ್ಸರ್ ಮಾಡ್ತಾನೆ? ಭಾರತಕ್ಕೆ ಸ್ವತಂತ್ರ ಬಂದಿದ್ದು ಯಾವಾಗ? 1947 ಅಂದ. ಭಾರತದ ಪ್ರಧಾನಿ ಯಾರು? ಜವಾಹರ್ಲಾಲ್ ನೆಹರು ಅಂದ. ನೋಡು ಅಬ್ಬಾಬಾಬ ಏನು ಆನ್ಸರು, ಫೇಲ್ ಪಕ್ಕನೇ ಕೂತಿದೆ. ನೋಡು ಅಣ್ಣನ ನೋಡು, ಎಷ್ಟು ಚೆನ್ನಾಗಿ ಆನ್ಸರ್ ಕೊಡ್ತಾನೆ. ನಿಂಗೇನಾದ್ರು ಗೊತ್ತಾ? ರ್ಯಾಂಕ್ ಹೇಳ್ದ, ಮಮ್ಮಿ ಮಮ್ಮಿ ನಂಗೆ ನಿದ್ದೆ ಬರ್ತದೆ, ಹೋಗ್ಬಿಡ ಮಲ್ಕೋ ಮಲ್ಕೋ, ಪಾಪ ಓದಬೇಕಲ್ಲ ರ್ಯಾಂಕ್ ನಾಳೆ ಬೆಳಗ್ಗೆ ಬೇಗೆದ್ದು. ಆಮೇಲೆ ಇಲ್ಲಿ ನೋಡ್ತೀನಿ ಫೇಲ್ ಫೇಲ್ ಹಿಂಗೆ ಕೂತಿದ್ದಾನೆ. ತಾಯಿ ಕೇಳಿದ್ರು, ಇನ್ನೂ ಯಾಕೋ ಕೂತಿದ್ಯಾ, ಹೋಗಿ ಮಲ್ಕೋ ಅಂತ. ಅಮ್ಮ ನಾನು ನಿನ್ನ ಕೆಲವು ಪ್ರಶ್ನೆ ಕೇಳಬೇಕು ಅಂತ. ಆ ನೀನು ನನ್ನ ಕೆಲವು ಪ್ರಶ್ನೆ ಕೇಳಬೇಕಾ? ಕೇಳು ಅಂದ. ಫೇಲ್ ಕೇಳ್ದ, ಅಮ್ಮ ನೀನು ಬೆಳಗ್ಗೆ ಸಂತೆಗೆ ಹೋದಾಗ ನಮ್ಮ ಮನೆಗೆ ನಳಿನಿ ಆಂಟಿ ಬರ್ತಾರೆ ಗೊತ್ತಾ ಅಂದ. ಇಲ್ವಲ್ಲ, ನಳಿನಿ ಆಂಟಿ ಬಂದು ಹೋದ್ಮೇಲೆ ಪದ್ಮಾವತಿ ಆಂಟಿ ಬರ್ತಾರೆ ಗೊತ್ತಾ? ಇಲ್ವಲ್ಲ. ಸರಿ, ನೀನು ಬಂದು ಅಡುಗೆ ಮಾಡಿ ಸಾಯಂಕಾಲ ದೇವಸ್ಥಾನಕ್ಕೆ ಹೋದ್ಮೇಲೆ ನಮ್ಮ ಅಪ್ಪನ ಆಫೀಸ್ ಟೈಪಿಸ್ಟ್ ಪರಿಮಳ ಮನೆಗೆ ಬರ್ತಾರಲ್ಲ ಗೊತ್ತಾ ಅಂದ. ಗೊತ್ತಿಲ್ಲ ಅಂದಲ್ಲ. ಅಪ್ಪ ಅಮ್ಮ ಮೊದಲು ನಿನ್ನ ಅಪ್ಪನ ಮೇಲೆ ನಿಗಾ ಇಡು, ಮನೆ ಕಡೆ ಲಕ್ಷ ಇಡು ಅಂದ. ರ್ಯಾಂಕ್ಗೆ ಓದಿ ಓದಿ ನಾಲೆಜ್ ಬಂದಿರುತ್ತೆ, ಫೇಲಿಗೆ ಲೋಕಜ್ಞಾನ ಇರುತ್ತೆ. ಅದಕ್ಕೆ ನಮಗೆ ಖುಷಿ ಆಗುತ್ತೆ ನಿಮ್ಮ ಮಕ್ಕಳನ್ನ ನೀವು ಇಲ್ಲಿ ಇಂಥ ಪ್ರೋಗ್ರಾಮಿಗೆ ಕರ್ಕೊಬಂದಿದ್ದಕ್ಕೆ. ತುಂಬ ಥ್ಯಾಂಕ್ಸ್ ಒನ್ಸ್ ಅಗೇನ್ ಟು ಆಲ್ ಪೇರೆಂಟ್ಸ್. ಸೊ ರಶ್ಮಿ, ಏನು ನೆಕ್ಸ್ಟ್ ಪ್ರೋಗ್ರಾಮ್ ಇವಾಗ? ಈಗ ಕ್ರೇಜಿ ಹುಡುಗರು ಬರ್ತಾ ಇದ್ದಾರೆ. ವಿದ್ಯಾ ಸೆಲ್ವರಾಜ್ ಅವರು ಈ ಹುಡುಗರಿಂದ ಡ್ಯಾನ್ಸ್ ಮಾಡಿಸ್ತಾ ಇದ್ದಾರೆ. ನಾನು ರಿಹರ್ಸಲಲ್ಲಿ ನೋಡ್ದಿಲ್ಲ, ತುಂಬಾ ಇಷ್ಟ ಆಯಿತು. ಲಾಟ್ಸ್ ಆಫ್ ಎನರ್ಜಿ. ಓಕೆ, ಕ್ರೇಜಿ ಹುಡುಗರ ಗುಂಪಲ್ಲಿ ಧ್ರುವ್, ನಿಹಾಲ್, ವಿಷ್ಣು, ಹರ್ಷಿತ್ ಮತ್ತು ಸುಹಾಸ್. ಕ್ರೇಜಿ ಹುಡುಗರನ್ನ ವೆಲ್ಕಮ್ ಮಾಡಿ ಚಪ್ಪಳಿಯೊಂದಿಗೆ. ಇನ್ನೂ 2 ಕಪಲ್ಸ್ ನಮಗೆ ಹಿಂದೆ ಬಂದಿಲ್ಲ ಬ್ಯಾಕ್ ಸ್ಟೇಜು. ಜಸ್ಟ್ ಅ ರಿಮೈಂಡರ್, ಶಾರದಾ ಅನಿಲ್, ರಾಧಿಕಾ ದೀಪಕ್, ಲತಾ ರಘು, ಪ್ಲೀಸ್ ಹಿಂದೆ ಬ್ಯಾಕ್ ಸ್ಟೇಜಿಗೆ ಬನ್ನಿ. ಲತಾ ರಘು ಬನ್ನಿ. ಹೌದಾ? ನಮ್ರತಾ ಬಾಲಾಜಿ ಎಲ್ಲಿದ್ದೀರಾ? ಪೋರ್ಟ್ಲ್ಯಾಂಡ್, ಸಾರಿ ಪೋರ್ಟ್ಲ್ಯಾಂಡ್ ಬಾಲಾಜಿ ಅಲ್ಲ, ಬಾಲಾಜಿ ಪಾಠಶಾಲೆಯ ಮಕ್ಕಳು ದಯವಿಟ್ಟು ಮುಂದಿನ 2 ರೋಲಿ ಕೂತ್ಕೊಬೇಕು ಅಂತ ವಿನಂತಿಸ್ಕೊತೀವಿ. ಸೊ ಆಲ್ ಸ್ಟೂಡೆಂಟ್ಸ್ ಆಫ್ ಬಾಲಾಜಿ ಸ್ಕೂಲ್ ಆರ್ ರಿಕ್ವೆಸ್ಟೆಡ್ ಟು ಆಕ್ಯುಪೈ ದ ಫಸ್ಟ್ 2 ರೋಸ್ ಆಫ್ ದ ಸೀಟ್ಸ್ ಇನ್ ದ ಫ್ರಂಟ್ ಪ್ಲೀಸ್. ತಿಲಕ್ ಹೇಳು ರಶ್ಮಿ. ನಾವು ಮದುವೆ ಆಗ 6 ತಿಂಗಳಾಯ್ತು ಗೊತ್ತಾ? ಹೌದಾ? 6 ತಿಂಗಳು ಆಗೋಗೆ ಬಿಡ್ತೀವಿ ಇಷ್ಟು ಬೇಗ? ನಿಂಗೇನು ಎಕ್ಸೈಟ್ಮೆಂಟೇ ಇಲ್ವಾ ನಿನ್ನ ಮುಖ? ಹೌದಾ ಅಂತ್ಯ. ಎಕ್ಸೈಟ್ಮೆಂಟ್ ಎಲ್ಲ ಸ್ಟಾರ್ಟಿಂಗಲ್ಲಿ ಇತ್ತು, ಇವಾಗ ಹೋಗ್ಬಿಟ್ಟಿದ್ದೆ ಒಂಥರ. ನಾನು ಮುಂಚೆ ಮದುವೆ ಆಗಕ್ಕೆ ಮುಂಚೆ ಎಷ್ಟು ಚೆನ್ನಾಗಿದ್ದೆ. ನಿನ್ನ ಪುಣ್ಯ ಅಂತ ಅನ್ಸಲ್ವಾ ನಿನ್ನ ಮದುವೆ ಆಗಿದ್ದು? ತುಂಬ ಪುಣ್ಯ. ಪುಣ್ಯ ಜಾಸ್ತಿ ಆಗಿ ಈ ಶುಗರ್ ಜಾಸ್ತಿ ಆದರೆ ಡಯಾಬಿಟಿಸ್ ಬರ್ತಲ್ಲ, ಹಂಗಾಗೋಗ್ಬಿಟ್ಟಿನಿ ರಶ್ಮಿ. ನನ್ಗೆ ಗೊತ್ತಿಲ್ಲ, ನಮ್ಮಿಬ್ಬರಲ್ಲಿ ಮೋಸ ಹೋಗಿದ್ದು ನಾನೇ. ಓ, ನೀನು ಮೋಸ ಹೋಗಿದ್ಯಾ? ನೋಡಕ್ಕೆ ನಗ್ ನಗ್ತಾ ಚೆನ್ನಾಗಿ ಗುಂಡು ಗುಂಡಕ್ಕೆ ಆಗ್ತಾಯ್ಯಾ. ಮುಂಚೆ ಎಷ್ಟು ಆರಾಮಾಗಿ ಶಾಪಿಂಗ್ ಮಾಡ್ತಾ ಇದ್ದೆ, ಇವಾಗಲೂ ಶಾಪಿಂಗ್ ಹೋಗ್ತೀನಿ ನಿನ್ನ ಜೊತೆ. ಒಳ್ಳೆ ಕಾಟ ಥರ ಇರುತ್ತೆ ಶಾಪಿಂಗ್ ಅಂತಲೇ ಅನ್ಸಲ್ಲ. ಶಾಪಿಂಗ್ ಬಗ್ಗೆ ಅಂತೂ ನಂಗೆ ಹೇಳ್ಬೇಡಪ್ಪ. ಇಡೀ ಶಾಪಿಂಗ್ ಮಾಲಲ್ಲೆಲ್ಲ ಎಲ್ಲರೂ ಮಲ್ಕೊಳ್ಳೋಕ್ಕೇನೋ ಜಾಗ ಕೊಟ್ಟರೆ ಆರಾಮಾಗಿ ಹಾಯಾಗಿ ನಿದ್ದೆ ಮಾಡ್ತಾ ಇರ್ತೀನಪ್ಪ. ನೀನು ಏನಾದ್ರು ಶಾಪಿಂಗ್ ಮಾಡೋ, ಅದೇನಾದ್ರು ತಗೋ. ಅದೇನು ಶಾಪಿಂಗು? ಒಂದು ಡ್ರೆಸ್ ತಗೊಳ್ಳೋದು ಬರೋದಪ್ಪ, ಆಗೋಯ್ತಾನೆ. ಅದು ಬಿಟ್ಟು ಡ್ರೆಸ್ ಹಾಕೊಳ್ಳೋದಂತೆ, ಟೈಟಾಗೈತಾ, ಲೂಸಾಗೈತಾ, ಹಿಂಗೆಂಗೆ ಕಾಣ್ತದೆ, ಹಿಂಗೆಂಗೆ ಕಾಣ್ತದೆ, ಏನಕ್ಕೆ ಬೇಕಲ್ಲ. ನಿನ್ನ ಶಾಪಿಂಗ್ ಕರ್ಕೊಂಡು ಹೋಗೋದೇನು ಕೇಳು? ನೀನು ನೋಡಿ ಯಾವ್ದು ಚೆನ್ನಾಗಿದೆ, ನೀನು ಹೆಂಡತಿ ಯಾವ್ದ್ರಲ್ಲಿ ಚೆನ್ನಾಗಿ ಕಾಣ್ತಾಳೆ ಅಂತ ಹೇಳಿ ಅಂತ. ನೀನು ನೋಡಿದ್ರೆ ಅಲ್ಲಿ
ಚಿನ್ನ ನೀನು ಯಾವ್ದಾಕೊಂಡ್ರು ಚೆನ್ನಾಗಿ ಕಾಣ್ತೀಯ ಯಾವ್ದಾಕೊಂಡ್ರು ಚೆನ್ನಾಗಿ ಕಾಣ್ತೀಯ ನೀನು ಬೇಗ ಶಾಪಿಂಗ್ ಮುಗಿಸಿದ್ರೆ ಸಾಕು ಚಿನ್ನ ಅಂತ ಅರ್ತೀಯ ಅಲ್ವಾ ಅಲ್ಲ ಕಣೆ ರಶ್ಮಿ ಯೋಚನೆ ಮಾಡು ಬಟ್ಟೆಗಳೆಲ್ಲ ಒಂದೇ ಬಣ್ಣ ಮಾತ್ರ ಬೇರೆ ಯಾವ ಬಟ್ಟೆ ಹಾಕೊಂಡ್ರೇನು ಅದು ನಿಮ್ಮ ಸಾರಿಗಳ ಎಲ್ಲ ದೊಡ್ಡ ಆರಡಿ ಇರ್ತದಪ್ಪ ಬೇ ಕಲರ್ ಕಲರ್ ಹೊಡೆದಿರ್ತಾರೆ ಯಾವುದೋ ಒಂದು ಕಲರ್ ಏನು ಹಾಕೊಂಡ್ರು ಹೊಸದಾಗಿತ್ತು ಚೆನ್ನಾಗಿದೆ ಜನ ನೋಡೇ ನೋಡ್ತಾರೆ ನಿನ್ನ ಹೌದೌದು ಹಿಂಗೆ ಹೇಳ್ತಾ ಇರು ಈ ಮನೆಗೆ ಹೋದ್ಮೇಲೆ ಬೆಳಿಗ್ಗೆಯಿಂದ ಪ್ರೋಗ್ರಾಮ್ ಇದ್ದಿದ್ದೆಲ್ಲ ಒಂದೇ ಅಲ್ವಾ ಅಂತ ಹೇಳ್ಬಿಡು ಆವಾಗ ನಾನು ಆವಾಗ ಹೌದು ಅಂತ ಹೇಳ್ತೀನಿ ಪ್ರೋಗ್ರಾಮ್ ಎಲ್ಲ ಹಿಂಗೆ ರಶ್ಮಿ ಒಂದೇ ತರ ಇದೆ ನೋಡೋ ಜನ ಹೆಂಗೆ ಎಂಜಾಯ್ ಮಾಡ್ತಾ ಇದ್ದಾರೆ ನಮ್ಮ ಜೋಕ್ಸ್ನೆಲ್ಲ ನಾವು ಇಲ್ಲಿ ಕಿತ್ತಾಡ್ತಾ ಇದ್ರೆ ಅವ್ರಿಗೆ ಖುಷಿ ಇರ್ಲಿ ಬಿಡು ನಾನು ಹೋಗಿ ಹಿಂದೆ ಹೋಗಿ ಜಗಳಾಡೋಣ ನೆಕ್ಸ್ಟ್ ಪ್ರೋಗ್ರಾಮ್ ಏನು ರಶ್ಮಿ ನೆಕ್ಸ್ಟು ಮದುವೆ ಪ್ರಕರಣ ಓ ಇದು ಡ್ಯಾನ್ಸ್ ಆ ಸಾಂಗ್ ತುಂಬ ಹಾಡಾಯ್ತು ಸಾಂಗ್ ಆಯಿತು ಡ್ಯಾನ್ಸ್ ಆಯಿತು ಇವಾಗ ನಾಟಕ ನೋಡೋಣ ಓಕೆ ನಾಟಕ ನೋಡಿ ಆನಂದಿಸಿ ಸೊ ಈಗ ನಮ್ಮ ಈ ವೆನ್ಯೂ ಸ್ಪಾನ್ಸರ್ ಜಸಿ ಅಕ್ಕಾಲ್ ಅವ್ರನ್ನ ವೇದಿಕೆ ಮೇಲೆ ಕರೀತಾ ಇದ್ದೀನಿ ಸೊ ಐ ವುಡ್ ಲೈಕ್ ಟು ಇನ್ವೈಟ್ ಆನ್ ಸ್ಟೇಜ್ ಮಿಸ್ಟರ್ ಜಸಿ ಅಕ್ಕಾಲ್ ಹೂ ಇಸ್ ಗ್ರೇಷಿಯಸ್ಲಿ ಅಗ್ರೀಡ್ ಟು ಬಿ ದ ಸ್ಪಾನ್ಸರ್ ಆಫ್ ದಿಸ್ ವೆನ್ಯೂ ದಿಸ್ ಈವ್ನಿಂಗ್ ಪ್ಲೀಸ್ ಗಿವ್ ದಮ್ ಎ ಬಿಗ್ ಹ್ಯಾಂಡ್ ಥ್ಯಾಂಕ್ ಯು ಜಸಿ ಫಾರ್ ಯುವರ್ ಜನರಸ್ ಕಾಂಟ್ರಿಬ್ಯೂಷನ್ So like said, we always support our supporters. If any of you are thinking about buying or selling your house, then please consider Jesse Akal. He's a very good friend of mine and I have worked with him before. So thank you, Jesse. Good evening, everybody. I hope you are having a good time here. I really thank you, Anil, and Portland Kannada Kota Association to give me this opportunity to talk in front of you. I don't want to take too much time, just been in real estate for nine years, I guess. And I love doing this because it keeps me in touch with people from India. So anything I can do to help you guys will be my pleasure. Thank you very much. ಹಲೋ ಈಗ ಮತ್ತೊಂದು ಭರತನಾಟ್ಯ ಪ್ರದರ್ಶನ ಡಾಕ್ಟರ್ ಜಯಂತಿ ರಾಮನ್ ಅವರ ನಿರ್ದೇಶನದಲ್ಲಿ ಮಧುರಾಷ್ಟಕಂ ನೃತ್ಯವನ್ನು ಮಾಡಲು ಬರುತ್ತಿದ್ದಾರೆ ಮೋನಿಶಾ ಮತ್ತು ಶ್ರೇಯ ನೋಡಿ ಆನಂದಿಸಿ ಈಗ ಬಾಲಾಜಿ ಕನ್ನಡ ಪಾಠಶಾಲೆಯ ಮಕ್ಕಳು ಹಿಂದೆ ರಿಪೋರ್ಟ್ ಮಾಡಬೇಕಂತ ಕೇಳ್ಕೊತಾ ಇದ್ದೀನಿ Lungi dance, 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 lungi dance. ಹುಡುಗರೆಲ್ಲ ರೆಡಿ ಆಗಿದ್ದಾರೆ ನೀವು ರೆಡಿ ಇದ್ದೀರಲ್ಲ ಓಕೆ ರಶ್ಮಿ ಯಾರು ಬರ್ತಾ ಇದಾರೆ ಕ್ರೇಜಿ ಹುಡುಗರು ಚೇತನ್ ರೋಹನ್ ರಾಹುಲ್ ಶಿಶಿರ್ ಮತ್ತು ವಿವೇಕ್ ರಶ್ಮಿ ಇನ್ನೊಂದು ಎಷ್ಟು ನಾಲ್ಕು ಪ್ರೋಗ್ರಾಮ್ ಇದೆಯಲ್ಲ ಸೊ ಫೋರ್ ಪ್ರೋಗ್ರಾಮ್ಸ್ ಇನ್ನೊಂದು 20 ಮಿನಿಟ್ಸಲ್ಲಿ ಪ್ರೋಗ್ರಾಮ್ ರ್ಯಾಪ್ ಮಾಡೋಕ್ಕೆ ನಾವು ಟ್ರೈ ಮಾಡ್ತಾ ಇದ್ದೀವಿ ಸೊ ಇವಾಗ ನೆಕ್ಸ್ಟ್ ಏನು ರಶ್ಮಿ ಪ್ರೋಗ್ರಾಮ್ ಯುಗಾದಿಯ ಸೊಬಗನ್ನು ನಮ್ಮ ಕನ್ನಡದ ಇಸ್ಕೂಲಿನ ಮಕ್ಕಳು ತರ್ತಿದ್ದಾರೆ ಸೊ ತುಂಬ ಜನ ಇದ್ದಾರೆ ನೋಡಿ ಆನಂದಿಸೋಣ ಇದೊಂದು ಸ್ಕಿಟ್ಟು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರಮೇಶ್ ಅಂತ ಹೇಳಿ ಈಗಾಗಲೇ ಎಲ್ರಿಗೂ ಫೇಸ್ಬುಕ್ಕಿಂದ ಸೀತಾರಾಮ ಅಂತ ಒಂದು ಫ್ರೆಂಡ್ ರಿಕ್ವೆಸ್ಟ್ ಬಂದಿರಬೇಕು ಎಲ್ಲರೂ ಮಸ್ಟ್ ಬಿ ವಂಡ್ರಿಂಗ್ ವಾಟ್ ಈಸ್ ಇಟ್ ಆಲ್ ಅಬೌಟ್ ದಿಸ್ ಇಸ್ ಅ ಇವೆಂಟ್ ಆನ್ ಮೇ 11th ಇಲ್ಲೇ ಪೋರ್ಟ್ಲ್ಯಾಂಡ್ ಎಕ್ಸ್ಪೋ ಸೆಂಟ್ರಲ್ಲಿ ಸೀತಾರಾಮ ಕಲ್ಯಾಣ ಅಂತೊಂದು ಹೋಲ್ ಡೇ ಪ್ರೋಗ್ರಾಮ್ ಇದೆ ಸೊ ದಯವಿಟ್ಟು ಎಲ್ಲರೂ ಕ್ಯಾಲೆಂಡರ್ ಬ್ಲಾಕ್ಸ್ ಮಾಡಿಕೊಡಿ ಮೇ 11th 10:30 ಬೆಳಗ್ಗೆ ಶುರುವಾಗುತ್ತೆ ಕಾರ್ಯಕ್ರಮ ಭದ್ರಾಚಲಂ ಟೆಂಪಲ್ ಅಲ್ಲಿಂದ ರಾಮಮೂರ್ತಿಗಳು ವಿಗ್ರಹಗಳು ಬರ್ತಿದೆ ಸೊ ಅದು ನಮ್ಮ ಎಲ್ರಿಗೂ ಪೋರ್ಟ್ಲ್ಯಾಂಡಲ್ಲಿ ಈ ಫಂಕ್ಷನ್ ನಡೀತಿರೋದ್ರಿಂದ ಎಲ್ಲರೂ ದಯವಿಟ್ಟು ಬಂದು ಪಾರ್ಟಿಸಿಪೇಟ್ ಮಾಡಬೇಕಂತ ಕೇಳ್ಕೊತೀವಿ ಇದು ಪೋರ್ಟ್ಲ್ಯಾಂಡ್ ಬಾಲಾಜಿ ಟೆಂಪಲ್ ಪರವಾಗಿ ಥ್ಯಾಂಕ್ ಯು